ಇವನು ಮಹಾಕದಿಮ. ಯಾವುದೇ ಕಾರಣಕ್ಕೂ ಇವನ್ನ ಮಾತನ್ನ ನಂಬೇಡ. ಪಪ್ಪು ಬಾ ಹೊಟ್ಟೋಗೋಣ. ಇವನು ಸಾಹಸನೇ ಬೇಡ. ನಡೀಕಂದ ನಿನ್ಗೆ ಏನಾರ ತೊಂದರೆ ಮಾಡ್ಬಿಡ್ತಾನೆ. ಬಾಕಂದ ತಾಣಿ ತಾಣಿ ಪ್ಲೀಸ್ ತಾನೆ ಮಾ ಸಾರಿ ಮಾವ, ಇದೆಲ್ಲ ಆಗಿದ್ದು ನನ್ನಿಂದನೆ. ಸಿದ್ಧಾಂತ್ ನನ್ನ ಹತ್ರ ಮಾತಾಡ್ಬೇಕು ಅಂತ ಈಗ ಮಾಡಿದ್ದ. ನನ್ನಿಂದ ಎಲ್ರಿಗೂ ಎಷ್ಟು ಕಷ್ಟ ಆಗ್ತಿದೆ. ಅವನು ಮಾಡೋ ಚಟುವಟಿಕೆ ಎಲ್ಲ ನೀನೇನು ಮಾಡೋಕ್ಕಾಗತ್ತೆ ಪಾಪು? ಅವನಿಷ್ಟೊಂದು ಮಿತಿ ಮೀರ್ತಾನೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಇರಲಿ ಬಿಡು, ನೋಡು ನೀನೀಗ ಕ್ಲಾಸ್ಗೆ ಹೋಗು, ಮುಗಿಸ್ಕೊಂಡು ಬಾ. ನಾನು ಕಾಯ್ತಾ ಇರ್ತೀನಿ. ಅವನೇನು ಮಾಡಬೇಕು ಅಂತ ಮುಂದೆ ಯೋಚನೆ ಮಾಡೋಣ. ಮತ್ತೆ ಬಂದ ಪಾಪು, ಏನೇ ಕಾರಣಕ್ಕೂ ತಿರುಗಿ ನೋಡ್ಬೇಡ. ಅವನು ಎಮೋಷನ್ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಇಡಿಯಟ್. ನಾನು ಎಷ್ಟೇ ಪ್ರಯತ್ನ ಪಟ್ರು ನಿನ್ ಜೊತೆ ಮಾತಾಡಕ್ಕೆ ಇವ್ರು ಬಿಡಲ್ಲ ತರಣಿ, ನನಗೆ ಗೊತ್ತಾಗ್ಬಿಡ್ತು. ನೋಡು, ನೀನು ಕೇಳಕ್ ಇಂಟ್ರೆಸ್ಟ್ ಇಲ್ಲ ಅಂದ್ರು ಒಂದ್ 5 ನಿಮಿಷ ಟೈಮ್ ಕೊಟ್ಟು ಕೇಳು, ನಾನ್ ಮಾತಾಡ್ತೀನಿ. ನೀನ್ ಏನ್ ಹೇಳಬೇಕಾಗಿಲ್ಲ, ನಡೆಯೋ ಇಲ್ಲಿಂದ. ತಾರಣಿ, ನಿಮ್ ಮನೇಲಿ ತಾತನ ಬಗ್ಗೆ ನಾನೇನ್ ತಪ್ಪ ಮಾತಾಡಿಲ್ಲ ತಾರಣಿ. ಪಾಲಾಕ್ಷ ಅಂಕಲ್ಗೂ ನಾನೇನು ಮಾಡಿಲ್ಲ. ತಾತ ಅಂದ್ರೆ ನನ್ಗೆ ಎಕ್ಸ್ಪೆಕ್ಟ್ ಇದೆ ತಾರಣಿ, ಅದ್ ನಿನ್ಗೂ ಗೊತ್ತಿದೆ. ಅಂತದ್ರಲ್ಲಿ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತೀನ. ನನ್ ಬಗ್ಗೆ ಸುಳ್ಳು ಹೇಳ್ತಿದ್ದಾರೆ ಇವರು. ಯಾರು ಸುಳ್ಳು ಹೇಳಿದ್ದು? ಯಾರು 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 ಸುಳ್ಳು ಹೇಳ್ತಿರೋದು? ಈಗ ನೀನೀಗ ಹೇಳ್ತಾ ಇದೆಯಲ್ಲ ಅದು ಹಸಿ ಹಸಿ ಸುಳ್ಳು. ಏ, ಅವಳ ಹೆಸರು ಪಾಪು ಅಷ್ಟೇ ಕಣೋ, ಅವಳೇ ನಿಜವಾಗ ಪಾಪು ಅನ್ಕೊಂಡ್ಬಿಟ್ಟಿದ್ಯಾನೋ? ಅಲ್ಲ, ನಿನ್ನ ಎದುರಿಗೆ ನಾನು ಇಲ್ಲಿ ಗುಂಡು ಕಲ್ತಾರ ನಿಂತಿದ್ದೀನಿ. ನನ್ನ ಮುಂದೆನೆ ಆ ಮಗು ಮುಂದೆ ಸುಳ್ಳು ಹೇಳ್ತೀಯಲ್ಲ ನೀನು. ಏ, ನೀನು ಹೇಳದ್ನೆಲ್ಲ ಅವ್ಳು ನಂಬ್ತಾಳೆ ಅಂತ ತಿಳ್ಕೊಂಡಿದ್ಯಾನ? ಪಾಪು, ನಿನ್ನ ಕ್ಲಾಸ್ಗೆ ಹೋಗು. ಇವನ್ನ ನಾನು ವಿಚಾರಿಸ್ಕೋತೀನಿ, ನಾನು ಮಾತಾಡ್ತೀನಿ. ನಿನ್ನ ಕ್ಲಾಸ್ಗೆ ಹೋಗಕ್ಕಂದ ನಡಿ ನೀನು. ಹೋಗು. ಸತ್ಯ ಯಾವತ್ತಿದ್ರೂ ಹೊರಗೆ ಬಂದೇ ಬರತ್ತೆ ಅಂಕಲ್. ಈಗ ನನ್ನ ಬಗ್ಗೆ ಸುಳ್ಳೇಳಿ ತಾರಣಿ ತಲೆ ಕೆಡಿಸಿದೀರ. ನೀವೆಲ್ಲ ಖುಷಿಯಾಗಿ ನಗ್ನಾಗ್ತಾ ಇದ್ದೀರ, ಖುಷಿ ಪಡಿ. ನಿಜ ಏನು ಅಂತ ಗೊತ್ತಾದ್ಮೇಲೆ ನಿಮ್ಗಳ ಮುಖ ನೋಡಕ್ಕೂ ಅವಳು ಇಷ್ಟಪಡಲ್ಲ. ಸತ್ಯ ಸುಳ್ಳು ಎಲ್ಲ ಭ್ರಮೇನಪ್ಪ ಸಿದ್ಧಾಂತ. ಆ ಕ್ಷಣಕ್ಕೆ ಯಾವುದು ಸರಿ ಅನ್ಸುತ್ತೆ ಅದೇ ಸತ್ಯ. ಮರಿ ನನ್ನ ಮುಖಕ್ಕೆ ಟೌಲಾಕ್ ಹಿಡಿತೀರಾ? ನನ್ನ ಕಣ್ಣು ತಪ್ಪಿಸಿ ತಾರಿನ ಎಳ್ಕೊಂಡು ಹೋಗ್ತೀರಾ? ಇದಕ್ಕೆಲ್ಲ ಉತ್ತರ ಕೊಡಬೇಕಾಗತ್ತೆ ಕಣಮ್ಮರಿ. ನಾನೇನು ಮಾಡ್ತೀನಿ ನೋಡ್ತಾ ಇರು. ಈಗ ಆಟ ಶುರು ಮರಿ. ನೀನು ನಿನ್ನ ಸೈನಿಕರನ್ನ ನಡೆಸ್ತಾ ನಡೆಸ್ತಾ ಹೆಜ್ಜೆ ಹೆಜ್ಜೆಗೂ ಯೋಚನೆ ಮಾಡ್ತಾ ಇರ್ತೀಯ. ಅಷ್ಟರಲ್ಲಾಗಲೇ ನಾನು ನಿನ್ನ ರಾಜನ್ನ ನೋಡ್ತಾ ಇದ್ದೆ. ಈ ಪ್ಲಾನ್ ವರ್ಕ್ ಆಗಲಿಲ್ಲ. ತಾರಣಿ ನನ್ನ ಮೇಲೆ ಇನ್ನೂ ಕೋಪ ಜಾಸ್ತಿ ಆಯ್ತು. ಏನ್ ಮಾಡ್ಲಿ?
ನಾನು ಹೇಳದ್ ಕೇಳೋ. ಲೋ ನಮ್ಮ ಪಾಲಕ್ಷಿಂಗ್ ಏನು ಮಾಡೇ ಇಲ್ಲ ಕಣೋ, ಅವ ಏನೇ ಇಲ್ದಿರೋದನ್ನೆಲ್ಲ ಸೇರಿಸ್ಕೊಂಡು ಹೇಳ್ತಿರೋದು. ಲೈ ಅವನು ಈ ತರ ಮಾಡ್ತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಕಣ. ಅವತ್ತು ಮನೇಲಿ ಅವನ ಹತ್ರ ಹೋಗಿದ್ದಕ್ಕೆ ಅಷ್ಟೆಲ್ಲ ಆಕ್ಟಿಂಗ್ ಮಾಡಿ ದೊಡ್ಡ ಸೀನೆ ಕ್ರಿಯೇಟ್ ಮಾಡ್ದ ಗುರು. ಮಾತಾಡ್ತಾನೆ ಈ ತರ ಏನಾದ್ರು ವಿಷಯ ಸಿಕ್ಕಿದ್ರೆ ಮಾತಾಡದೆ ಹೇಗಿರ್ತಾನೆ ಹೇಳು. ಥೂ, ಸಿಕ್ಕಿರೋ ಟೈಮ್ ಗ್ಯಾಪಲ್ಲಿ ತಾರಣಿ ಹತ್ರ ಮಾತಾಡಬೇಕಾಗಿತ್ತು ಗುರು. ನಾನು ಇಷ್ಟೆಲ್ಲ ಪ್ಲಾನ್ ಮಾಡಿ ಪಾಲಾಕ್ಷ ಅವ್ರನ್ನ ಸೈಡಿಗೆ ಕರ್ಕೊಂಡು ಬಂದಿದ್ದು ವೇಸ್ಟ್ ಆಯ್ತು ಮಗ. ಈಗ ತಾರಣಿ ದೃಷ್ಟಿಲಿ ಅವ್ರ ಮಾವಂಗೆ ಓಡಿಸಿರೋ ನಾನೇ ಅಂತ ಅವಳು ಕನ್ಫರ್ಮ್ ಆಯ್ತು. ನೀನು ಕೊಟ್ಟಿರೋ ಪ್ಲ್ಯಾನಿಂದ ಗುರುವೇ ಒಂದು ಸಮಸ್ಯೆನ ಬಗೆಹರಿಸ್ಕೊಳಕ್ ಹೋಗಿ ದೊಡ್ಡ ಸಮಸ್ಯೆನ ನಮ್ಮ ಮೈ ಮೇಲೆ ತಂದ್ಕೊಂಡಂಗೆ ಆಯ್ತು. ಸಾರಿ ಮಗ, ನಾನು ಕೊಟ್ಟಿದ್ದ ಐಡಿಯಾ ಇಂದ ಇಲ್ಲ ಇಷ್ಟೊಂದೆಲ್ಲ ಆಗೋಯ್ತು. ಸುಮತಿ, ಸುಮತಿ ಬಂದೆ ಬಂದೆ. ಸುಮತಿ ಅಮ್ಮ ಬೇಗ ಬಾ. ಒಬ್ರು ಮನೇಲಿ ಇದೀವಿ ಅಂತ ಯೋಚನೆ ಇಲ್ಲದೆ. ಅಯ್ಯೋ ದೇವ್ರೆ, ಏನ್ರಿ ಇದೆಲ್ಲ ಎಲ್ಲ ಏಟಾಗಿದ್, ಎಲ್ಲಾದ್ರೂ ಬಿದ್ದ ಬಂದ್ರ? ನಾನ್ ಬಿದ್ದಿದ್ದಲ್ಲ ಕಣೆ, ನಂಗ್ ಬಿದ್ದಿದ್ದು. ಆ ರೌಡಿ ಸಿದ್ಧ ಅಂತ ತನ್ನ ರೌಡಿ ಫ್ರೆಂಡ್ಸ್ಗಳನ್ನ ಸೇರಿಸ್ಕೊಂಡು ನನಗೆ ಹಿಂಗೆ ಹೊಡೆಸ್ಬಿಟ್ಟ ಕಣೆ. ಹುಲಿನ ಬರೆ ಸಿಕ್ಕಿಸ್ಬಿಟ್ಟು ಹೊಡೆಸ್ಬಿಟ್ರು ಕಣೆ. ಅಮ್ಮ ಏನ್ ಹೇಳ್ತಾ ಇದ್ದೀರಾ ನೀವು, ಹೀಗೆಲ್ಲ ಆಯ್ತಾ? ತಾರಿಣಿ, ಸಿದ್ಧಾಂತ್ ಹೀಗೆಲ್ಲ ಮಾಡಿದ್ನ? ಏನಾಯ್ತು ಹೇಳಮ್ಮ. ರೀ ನಡೀರಿ, ಮೊದಲು ಆಸ್ಪತ್ರೆಗೆ ಹೋಗೋಣ. ಇಲ್ಲ ಸುಮತಿ ಅಮ್ಮ, ಗಾಬರಿ ಆಗ್ಬೇಡ. ತಲೆ ಎಲ್ಲ ಓಡಿಸ್ಕೊಂಡೀಗ ನಮ್ ತಲೆ ಮೇಲೆ ಹಾಕಿದ ನೋಡು. ದಡ್ಡ ಕಣೋ ನೀನು, ದಡ್ಡ. ಅಡಕೆ ಕದ್ರು ಕಳ್ಳಾನೆ, ಆನೆ ಕದ್ರು ಕಳ್ಳಾನೆ ಅಂತ. ನೀನು ಯಾವಾಗ ಪಾಲಾಕ್ಷನ್ನ ಒಂದು ಸಲ ಮುಟ್ಟಿದ್ಯೋ ಅಲ್ಲಿಗೆ ನೀನ್ ತಪ್ಪು ಮಾಡಿದೆ ಅಂತಲೇ ಲೆಕ್ಕ. ನಾವು ಅವತ್ತು ಅವ್ರ ಮನೆಗೆ ಹೋದಾಗ ನೀನ್ ಸುಮ್ಮನೆ ಅವನನ್ನ ಹಿಡ್ಕೊಂಡಿದ್ದಕ್ಕೆ ಎಷ್ಟನ್ನ ನಾಟಕ ಆಡ್ಬಿಟ್ಟ ಅವನು? ಗೊತ್ತಿದ್ದು ಗೊತ್ತಿದ್ದು ಹುತ್ತಕ್ಕೆ ಕೈ ಹಾಕೋರ್ನ ದಡ್ಡ ಅಂದ್ರೆ ಇನ್ನೇನಂತಾರೆ? ಈಗ ಇದರಿಂದ ಹೊರಗೆ ಬರೋದ ಹಾಗೆ ಯೋಚನೆ ಮಾಡಿದ್ಯಾ? ಏ ಅಪ್ಪ, ಬೇಕು ಅಂತ ಆಗಿದಲ್ಲಪ್ಪ, ಬೈ ಆಕ್ಸಿಡೆಂಟ್ ಆಗಿದ್ದು. ನನ್ನ ಹತ್ರ ಬೇರೆ ಆಪ್ಷನ್ ಏನೇ ಹೇಳು. ಆಪ್ಷನ್ ಇಲ್ಲ ಅಂತ ಇಂಥ ದಡ್ಡ ಕೆಲಸ ಯಾರು ಮಾಡ್ತಾರೇನಾ? ಪಾಲಾಕ್ಷನ ಮುಟ್ಟೋದು ಎಂತ ಡೇಂಜರಸ್ ಕೆಲಸ ಅಂತ ನಿಂಗೆ ಅರ್ಥ ಆಗಿಲ್ವಾ? ಹೋಗಿ ತಾರಿಣಿಗೆ ನಿನ್ನ ಪ್ರೀತಿ ಅರ್ಥ ಮಾಡಿಸಿ ಬರೋದಷ್ಟೇ ನಿನ್ ಕೆಲಸ ಆಗಿತ್ತು. ಆ ಪಾಲಾಕ್ಷನ್ ಯಾಕೆ ಮುಟ್ಟಕ್ಕೆ ಹೋಗಿದ್ದೆ ನೀನು? ತಾರಿಣಿಗೆ ಈಗ ನಿನ್ನ ಮೇಲೆ ಪ್ರೀತಿ ಇಲ್ಲ. ಆ ಪ್ರೀತಿ ಹೇಗೆ ಬರಬೇಕು ಅನ್ನೋದನ್ನ ನೋಡ್ಕೋಬೇಕಷ್ಟೇ. ಆ ಜಾಗದಲ್ಲಿ ದ್ವೇಷ ಬರೋ ಹಾಗೆ ಮಾಡ್ಕೋಬೇಡ. ಒಂದು ಸಲ ಜಾಗದಲ್ಲಿ ದ್ವೇಷ ಬಂದು ಕೂತ್ಬಿಡ್ತು ಅಂದ್ರೆ ಅದನ್ನ ತೆಗೆದುಹಾಕೋದು ಬಹಳ ಕಷ್ಟ. ಅವರು ಮುಖದ ಮೇಲೆ ಟೌಲ್ ಹಾಕಿ ಎಳ್ಕೊಂಡು ಹೋದ್ರು. ನಾನೇ ಅಡ್ಡ ದಿಡ್ಡಿ ಎಲ್ಲ ಬಿದ್ದು ಕೈ ಕಾಲೆಲ್ಲ ಏಟ್ ಮಾಡ್ಕೊಂಡೆ. ಅವರು ಕೈಯಾರೆ ಚೆನ್ನಾಗಿ ಹೊಡೆದೇ ಇದ್ರೇನಾಯ್ತು? ಸುಮತಿ ನಿಂಗೆ ಗೊತ್ತಿರ್ಲಿ, ಕೈಯಾರೆ ಹೊಡೆದಿದ್ರು ಇದಕ್ಕೆ ಕಾರಣ ಅವರೇ ಅಲ್ವೇನೆ? ಅಷ್ಟೇ. ಅಂದ್ರೆ ಸಿದ್ಧಾಂತೇ ನಿಮಗ್ ಹೊಡೆಸಿದ್ದು ಅಂತ ನಮ್ಮ ಹತ್ರ ಎಲ್ಲ ಸುಳ್ಳು ಹೇಳಿದ್ರಿ. ಇದು ಒಂದ್ ರೀತಿ ಒಳ್ಳೇದೇ ಆಯ್ತು ರೀ. ತಾರಿಣಿ ಮನ್ಸಲ್ಲಿ ಸಿದ್ಧಾಂತ್ ಬಗ್ಗೆ ಇನ್ನಷ್ಟು ಕೆಟ್ಟ ಅಭಿಪ್ರಾಯ ಬರಕ್ಕೆ ಇದೊಂದ್ ರೀತಿಲಿ ಸಹಾಯನೇ ಆಯ್ತು ಬಿಡಿ. ಪರವಾಗಿಲ್ಲ, ನಿಮ್ ತಲೆನೂ ಆಗ ಚೆನ್ನಾಗೇ ಓಡುತ್ತೆ. ಮತ್ತೆ ಏನ್ ಅನ್ಕೊಂಡಿದ್ಯಾ ನಿನ್ ಗಂಡನ್ನ? ಅವನು ಅಪ್ಪಂಗ್ ಬೈದಿದ್ದಾನೆ, ನನಗೆ ಹೊಡೆದಿದ್ದಾನೆ ಅನ್ನೋ ವಿಷಯ ಎಲ್ಲ ಹೇಳಿ ತಾರಿಣಿ ಮನಸ್ಸಿನಲ್ಲಿ ಅವನ ಬಗ್ಗೆ ಕೋಪ ಹುಟ್ಟು ಹಾಗೆ ಮಾಡಿದ್ದೀನಿ. ಆ ಸಿದ್ಧಾಂತ ತಾರಿಣಿ ಹತ್ರ ಮಾತಾಡಕ್ಕೆ ಪ್ರಯತ್ನ ಪಡ್ತಾನೆ ಇದ್ದ ಅಲ್ವಾ? ಆದ್ರೆ ಇವರು ಯಾವಾಗ್ಲೂ ಅವಳ ಜೊತೆನೆ ಇದ್ರು. ಅವನು ಕೋಪ ತಡಿಯಕಾಗ್ದೆ ಪ್ಲಾನ್ ಮಾಡಿ ಪಕ್ಕ ಕೇಳ್ಕೊಂಡು ಹೋಗಿ ಹೊಡಿಸ್ಬಿಟ್ಟು ಕಳ್ಸಿದಾನೆ. ಸುಮತಿ ಹೀಗ್ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ. ನಿನ್ ಗಂಡನ ನಂಬಕ್ಕಾಗಲ್ಲ. ಬೇರೇನೋ ಕೆತ್ತಪತಿ ಮಾಡಿ ಹೊಡೆತೀನಿ ಬಂದಿರ್ಬೋದಲ್ವಾ? ಈಗ ಸಿದ್ಧಾಂತ್ ಮಾಡಿಸಿದಾನೆ ಅಂತ ಎಲ್ರೂ ನಂಬಿಸೋ ಪ್ರಯತ್ನ ಮಾಡಿದ್ರು ಆಶ್ಚರ್ಯ ಇಲ್ಲ. ಇನ್ನೊಂದ್ಸಲಿ ಕೇಳಿ ನೋಡು. ಇಲ್ಲ ಅಣ್ಣ, ಈ ವಿಷಯದಲ್ಲಿ ಅವ್ರು ಸುಳ್ಳು ಹೇಳ್ತಿಲ್ಲ. ನಿಮ್ಗೆ ಅಷ್ಟೊಂದು ಅನುಮಾನ ಇದ್ರೆ ಬೇಕಾದ್ರೆ ಪಾಪುಗೆ ಫೋನ್ ಮಾಡಿ ಕೇಳಿ. ಪಾಪುನು ಅಲ್ಲೇ ಇದ್ಲು, ಇವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ದಾಳೆ. ಆ ಸಿದ್ಧಾಂತ್ಗೆ ಎಷ್ಟು ಕೊಬ್ಬಿರ್ಬೇಡ. ನಮ್ಮ ಮನೆಯಲ್ಲಿ ಹಾರಾಡಿದ್ ಸಾಲದು ಅಂತ ಕಾಲೇಜಲ್ಲಿ ಬೇರೆ ಹಾರಾಟ ಶುರು ಮಾಡ್ಕೊಂಡಿದ್ದಾನ? ಇವರಂತೂ ನಿಮಗ್ ವಿಷಯ ಹೇಳೋದೇ ಬೇಡ ಅಂತ ಕೂತಿದ್ರು.